ಚೆನ್ನಾಗಿತ್ತೇನಪ್ಪ? ತುಂಬಾ ಚೆನ್ನಾಗಿತ್ತಕ್ಕ. ತಗೋಪ್ಪ, ನಮ್ಮ ಅಕ್ಕ ಕಲಾಸಿ ಪಳ್ಯಮಲ್ಲಿದ್ದಾಳೆ, ಇದನ್ ತಗೊಂಡೋಗ ಅವ್ರಿಗೆ ಕೊಟ್ಬಿಡು. ಇದು ಅವ್ರ ಅಡ್ರೆಸ್. ಏನಾಯ್ತು, ಮನೆಗೆ ಬಂದಿರೋ ಗೆಸ್ಟ್ ಹತ್ರ ಏನೇನೋ ಕೊಟ್ಟು ಕಳಿಸ್ತಿದ್ಯಲ್ಲ? ಯಾವಾಗ ನೋಡಿದ್ರು ನಮ್ಮ ಅಕ್ಕ ಮನೆಗೆ ಏನಾರು ಕೊಟ್ರೆ ನೀವ್ ಏನಾರು ಒಂದ್ ಹೇಳ್ತಾನೆ ಇರ್ತೀರಾರಿ. ಅಣ್ಣ ಪರವಾಗಿಲ್ಲ ಬಿಡಣ. ಅಲ್ಲ ಅಣ್ಣ, ಸ್ವಲ್ಪ ಹೊತ್ತು ಮುಂಚೆ ನನ್ನ ದತ್ತು ಮಗ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಗೆಸ್ಟು ಅದು ಇದು ಅಂತೇಳಿ ನನ್ನ ದೂರ ಆಡ್ತಾ ಇದ್ರಲ್ಲ ಅಣ್ಣ. ಅಕ್ಕ ನಾನು ಕೊಟ್ಬರ್ತೀನಿ. ಆಯ್ತಪ್ಪ, ನಾನು ತಲುಪಿಸ್ತೀನಿ ಅಣ್ಣ. ಬರ್ತೀನಕ್ಕ. ಸರಿನಪ್ಪ. ಏನ್ರಿ ನೀವ್ ಹೇಳ್ದಾಗೆ ಸಮೋಸದಲ್ಲಿ ಗಾಂಜಾ ಇಟ್ಟು ಕ್ಯಾರಿಯರ್ ಅಲ್ಲಿ ಹಾಕಿ ಕಳ್ಸಿದೀನಿ ರೀ. ನೋಡ್ಲಿಲ್ಲ, ಈ ಸಲ ಅವನು ಸರಿಯಾಗಿ ತಲುಪಿಸಿದ್ರೆ ಮುಂದಿನ ಸಲ ಅದ್ರಲ್ಲಿ ಏನಿದೆ ಅಂತ ಹೇಳೇ ಕೊಡೋಣ. ಅವನಿಗೂ ಭಯ ಹೋಗುತ್ತೆ. ಅವನು ವ್ಯವಹಾರ ಮಾಡಬೇಕು ಅಂದ್ರೆ ಧೈರ್ಯ ಧೈರ್ಯ ಬೇಕು. ತಗೊಳ್ರಿ, ಸ್ವೀಟ್ ತಿನ್ನಿ. ಎಷ್ಟಾಯ್ತು? ತಗೊಳ್ಳಿ. ನೀವು ನೋಡಕ್ಕೆ ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ಸ್. ಕೆಲವ್ರನ್ನ ನೋಡಿದ್ರೆ ಎಲ್ಲೋ ನೋಡಿದಾಗ ಅನ್ಸುತ್ತೆ, ಹಾಗೆ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ. ಎನಿವೇ ಬಾಯ್. ಮೇಡಮ್ ಚೇಂಜ್. ಇಟ್ಸ್ ಓಕೆ. ಟ್ರೈ ಮಾಡಿದೆ, ನಿಮ್ ಲೈನ್ ಬಿಸಿ ಬಂತು ಅಂದಾಗೆ ನೀವೇನಿಲ್ಲಿ? ನನಗಂತೂ ತುಂಬಾ ಸರ್ಪ್ರೈಸ್ ಆಗ್ತಾ ಇದೆ. ಓ, ನನ್ನ ಕಾರ್ ನೋಡಿ ನಿಲ್ಸಿದ್ರ? ಹೌದು, ತೋಳಿ. ಥ್ಯಾಂಕ್ ಯು. ವೆಲ್ಕಮ್. ರಂಜಿತ್ ಸರ್ ಬರೋ ಹೊತ್ತಾಯ್ತು, ಹೊರಗೋ ಕಾಯಣ್ವಾ? ಬಾ ಹೋಗೋಣ. ನಾನು ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ನೀವು ಪ್ರತ್ಯಕ್ಷ ಆಗ್ಬಿಟ್ರಿ, ಅದೇ ಮನೋಶಕ್ತಿ. ನಮ್ಮ ಮನಸ್ಸಲ್ಲಿ ಏನಾದರೂ ಆಗಬೇಕು ಅಂತ ಆಸೆ ಪಟ್ಟರೆ ಅದು ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ. ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ? ಅದು ಈಗಿಲ್ಲ. ನೀವು ಫ್ರೀ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದರೆ ನನ್ನ ಕಾರ್ ನೋಡಿ ನೀವು ಗಾಡಿ ನಿಲ್ಲಿಸ್ತಾ ಇದ್ರಾ? ಸಾರಿ ಮೇಡಮ್, ಟೀ ಕುಡಿಯಕ್ಕೆ ಹೋಗಿದ್ದೆ, ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ನೀವು ಮನೆಗೆ ಹೋಗಿ. ನಾನು ಓಕೆ ಮೇಡಮ್. ಬೈಕಲ್ಲಿ ಓಡಾಡೋದು ತುಂಬ ಇಷ್ಟ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ. ನಾವಿವತ್ತು ಬೈಕಲ್ಲಿ ಸುತ್ತಾಡೋಕೆ ಹೋಗ್ತಾ ಇದ್ದೀವಿ. ನೀವು ಸಖತ್ತಾಗಿ ಗಾಡಿ ಓಡಿಸ್ಬೇಕು. ನೀವು 100 ಕಿಲೋಮೀಟರ್ ಸ್ಪೀಡಲ್ಲಿ ಬೇಕಾದರೂ ಹೋಗಿ. ನೀವು ನನ್ನ ಜೊತೆಗಿದ್ರೆ ನನಗೆ ಯಾವುದೇ ಭಯ ಇಲ್ಲ. ಕಡೆ ಹೋಗೋಣ. ಏನೇ ಇದು, ಇಷ್ಟೊತ್ತಾದ್ರೂ ಬಂದಿಲ್ಲ. ನೀನ್ ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ಯೋ ಇಲ್ವೋ, ಅವ್ರು ಎಲ್ಲಿ ಹುಡುಕ್ತಿದಾರೋ ಏನೋ ಪಾಪ. ಏಯ್ ಅವಸರ ಮಾಡ್ಬೇಡ ಕಣೆ, ಬರ್ತೀನಿ ಅಂತ ಹೇಳಿದ್ರಲ್ಲ, ಬರ್ತಾರ ಬಿಡು. ಹಾ
ಯೋಚನೆ ಮಾಡ್ತಾ ಇದ್ದೀರಾ? ಅವರು ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಜೊತೆ ಬೈಕಲ್ಲಿ ಹೋಗ್ತಾ ಇರೋದು ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ಕಾಲೇಜ್ ಓದಬೇಕಾದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅವ್ರ ಬಾಯ್ ಫ್ರೆಂಡ್ ಜೊತೆ ಹೋಗೋರು. ಅವತ್ತೇ ಡಿಸೈಡ್ ಮಾಡಿದೆ ನನ್ನ ಮದುವೆ ಆಗೋರ ಜೊತೆ ಬೈಕಲ್ಲಿ ಸುತ್ತಾಡಬೇಕು ಅಂತ. ದೇವರು ನಾನು ಕೇಳಿದ್ನೆಲ್ಲ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಗಾಡ್. ರಂಜಿತ್, ಯಾಕೊಂಥರ ಇದ್ದೀರಾ? ಇಲ್ಲ, ಗಾಡಿ ಜೋರಾಗಿ ಓಡಿಸ್ತಾ ಇದ್ದೀನಲ್ಲ ಅದಕ್ಕೆ. ಅಯ್ಯೋ, ನನಗೋಸ್ಕರ ನೀವು ಸ್ಪೀಡಾಗಿ ಹೋಗಬೇಡಿ. ನೀವು ಯಾವಾಗಲೂ ಯಾವ ಸ್ಪೀಡಲ್ಲಿ ಹೋಗ್ತಿರೋ ಅದೇ ಸ್ಪೀಡಲ್ಲಿ ಓಡಿಸಿ. ಒಂದು ಕೆಲಸ ಮಾಡಿ, ಮುಂದೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡೆ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ. ಚಾರು, ನಾನೀಗ. ನೋಡಿ, ನೀವೇನು ಮಾತಾಡಬೇಡಿ, ಇದು ಲಂಚ್ ಟೈಮ್. ನಿಮ್ಗೆ ಹಸಿವಾಗಿರೋದ್ರಿಂದನೇ ಮುಖ ಡಲ್ಲಾಗಿದೆ ಅನ್ಸುತ್ತೆ. ಊಟ ಮಾಡ್ಕೊಂಡು ಹೋಗೋಣ, ನೀವು ಅಲ್ಲೇ ಹೋಗಿ. ಇವತ್ ನಿಮ್ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನನ್ಗಿವತ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ನನ್ ಜೊತೆಗಿರೋದು ನನಗಂತೂ. ಎಕ್ಸ್ಕ್ಯೂಸ್ ಮೀ ಸರ್, ಮೆನು ನೀನೇ ಆರ್ಡರ್ ಮಾಡು. ವೆಜ್ಜಾ ನಾನ್ ವೆಜ್ಜಾ? ನಿನ್ಗೇನ್ ಇಷ್ಟ ಆಗುತ್ತೋ ಅದನ್ನೇ ಆರ್ಡರ್ ಮಾಡು. ನಾನು ನಿನಗೆ ಸಿಟ್ಟು ಬರೋ ಥರ ಏನಾರು ಹೇಳಿದ್ರೆ ನೀನೇನು ಮಾಡ್ತೀಯಾ? ಈಗ ಯಾಕಿದೆಲ್ಲ? ಪರವಾಗಿಲ್ಲ ಹೇಳು. ಅವತ್ತು ನೀವು ಪಾರ್ಕಲ್ಲೇ ನೋಡಿದ್ರಲ್ಲ, ಅತ್ ಬಿಡ್ತೀನಿ. ಅಪ್ಪ ಅಮ್ಮ ಫ್ರೆಂಡ್ಸ್ ಏನಾದರೂ ಬೈದರೆ ವಾಪಸ್ ಕೋಪ ಮಾಡ್ಕೊಂಡು ಬೈದ್ಬಿಡ್ತೀನಿ. ಆದರೆ ನಿಮ್ಮ ವಿಷಯದಲ್ಲಿ ಹಾಗಾಗಲ್ಲ. ನೀವೇನಾದರೂ ಕೋಪ ಮಾಡಿಕೊಂಡ್ರೆ ನನಗೆ ವಾಪಸ್ ಕೋಪ ಮಾಡ್ಕೊಳಕ್ಕೆ ಬರಲ್ಲ, ಅತ್ ಬಿಡ್ತೀನಿ ಅಷ್ಟೇ. ರಂಜಿತ್, ನೀನು ಇಷ್ಟುವರೆಗೂ ಹೇಳೋದಕ್ಕೆ ಹಿಂಜರಿತಾ ಇದ್ದಿದ್ದಕ್ಕೆ ಇವಳು ನಿನ್ನ ಇಷ್ಟೊಂದು ಹಚ್ಕೊಂಡಿರೋದು. ಇನ್ನಿದನ್ನು ಬೆಳೆಸ್ಬೇಡ, ಹೇಳ್ಬಿಡು ರಂಜಿತ್. ಚಾರು, ನಾವು ಬದುಕಲ್ಲಿ ಅಂದ್ಕೊಂಡಿರೋದೇ ಒಂದು, ಆಗೋದೇ ಇನ್ನೊಂದು. ಇನ್ನೂ ಹೇಳಬೇಕು ಅಂದರೆ ಎಷ್ಟೋ ವಿಷಯಗಳು ಬದಲಾಗ್ಬೋದು, ಗಂಡುಗಳು ಬದಲಾಗ್ಬೋದು. ಚಾರು, ನಾನು ಹೇಳಿದ ತಕ್ಷಣ ತಿರುಗಿ ನೋಡಬೇಡಿ, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೋಡಿ. ಏನ್ ಚಾರು? ಒಂದ್ ನಿಮಿಷ. ಈಗ ನೋಡಿ ನೋಡಿ, ಅವರಿಬ್ರು ನಮ್ಗಿನ್ನ ಜೂನಿಯರ್ಸು, ಆದ್ರೆ ನಮ್ಗಿಂತ ಮೊದ್ಲೇ ಬಂದು ಕೂತ್ಕೊಂಡಿದ್ದಾರೆ. ಅವರಿಬ್ರು ಸುಮ್ಮನೆ ಬಿಡಬಾರ್ದು. ಬನ್ನಿ ಬನ್ನಿ. ನನಗೆ ಐಸ್ ಕ್ರೀಮ್ ಇಷ್ಟ. ನಿನಗೆ? ನಂಗೆ ನೀವೇ ಇಷ್ಟ. ನಿಜವಾಗ್ಲೂ ನನ್ ಕಂಡ್ರೆ ಅಷ್ಟೊಂದು ಇಷ್ಟನಾ? ಅಯ್ಯೋ ಬೇಡ. ಲವಣ್ಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಲವಣ್ಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಣ್ಣ ಸಾರಿ ಅಣ್ಣ, ನಾನ್ ಬೇಡ ಅಂತಾನೆ ಹೇಳ್ದೆ, ಆದ್ರೆ ಇವ್ರ ಏನೋ. ಎಷ್ಟು ಧೈರ್ಯ ನಿನ್ಗೆ ನನ್ನ ನಾದಿನ ಕರ್ಕೊಂಬರೋದಿಕ್ಕೆ? ಅಲ್ಲ, ಇವನೇನೋ ಕರ್ದ, ಆದ್ರೆ ಅದ್ಕೆಗೊಂದ್ ಮಾತು ಹೇಳ್ಬರ್ಬೇಕು ಅಂತ ನಿಮ್ಗಾದ್ರೂ ಗೊತ್ತಾಗ್ಲಿಲ್ವಾ? ಇಬ್ಬರಿಗೂ ಭಯನೇ ಇಲ್ವಲ್ಲ? ಏನೋ ದೊಡ್ಡಪ್ಪನ ಫೋನ್ ಮಾಡ್ಲಾ? ಏ ಚಾರು,
ನೀನ್ ಮಾತ್ರ ಬಾವನ್ನ ಮದುವೆಗೆ ಮುಂಚೆ ಕರ್ಕೊಂಡ್ ಬರ್ಬೋದಾ? ನನಗೊಂದ್ ರೂಲ್ಸ್, ನಿನ್ಗೊಂದ್ ರೂಲ್ಸ್? ನಾನು ಚಿಕ್ಕಪ್ಪನ್ ಫೋನ್ ಮಾಡಿ ಹೇಳ. ಏನಂದ್ರೆ ನನಗೆ ಎದುರುತ್ರ ಕೊಡ್ತೀಯ? ಚಾರು, ನಿನ್ಗೆ ಹುಡುಗಿ ನೋಡ್ದವಳೆ ನಾನು, ಮರ್ತ್ಬಿಟ್ಟಿಯಾ? ಸಾರಿ ಸಾರಿ ಸಾರಿ. ಏನೋ ಸಾರಿ, ಏನೋ ಹೇಳ್ತಾ ಇದೀಯ, ನನಗೆ ಎದುರುತ್ರ ಕೊಡ್ತೀಯಾ? ಮೇಡಮ್, ಇದನ್ನೆಲ್ಲಿಟ್ಟಿ? ದೊಡ್ಡ ಟೇಬಲ್ ಮೇಲೆ ಇಟ್ಬಿಡಿ. ಸರಿ ಮೇಡಮ್. ಎಲ್ರು ಅಲ್ಲಿಗೆ ಹೋಗೋಣ. ಸರಿ, ಬರ್ತೀರಾ ಸರ್? ಬಾರೋ ಬಾ, ಆಮೇಲೆ ವಿಚಾರಿಸ್ಕೋತೀನಿ. ಎಲ್ಲಾ ಐಟಮ್ ತುಂಬಾ ಚೆನ್ನಾಗಿದೆ ಅಲ್ವಾ? ಲಾವಣ್ಯ, ಬರ್ಗರ್ ಚೆನ್ನಾಗಿದೆ ಅಲ್ಲ? ಎಕ್ಸ್ಕ್ಯೂಸ್ ಮೀ, ಯಾಕೆ ಇಷ್ಟು ಬೇಗ ಎದ್ಬಿಟ್ರಿ? ನನಗೆ ಹೊಟ್ಟೆ ತುಂಬಿತು. ಅದಕ್ಕೆ ನಿಮ್ಗೆ ಕಷ್ಟನೇ ಇಲ್ಲ, ನಮ್ಮಣ್ಣಂಗೆ 100 ಗ್ರಾಮ್ ಊಟ ಆದ್ರೆ ಸಾಕಾದಷ್ಟಾಯ್ತು. ಲಾವಣ್ಯ, ನೀವ್ ಇಲ್ಲೇ ಮೋಸ ಹೋಗಿರೋದು. ನಮ್ಮಣ್ಣನಿಗೆ 1/2 ಮೂಟೆ ಬೇಯಿಸಾಕ್ಬೇಕು. ನೀನ್ ತುಂಬಾ ನನ್ ಕಾಲ್ ಎಳಿತಾ ಇದೀಯ. ಅವಳು ತಮಾಷೆ ಮಾಡ್ತಿದ್ದಾಳಷ್ಟೇ. ಎಕ್ಸ್ಕ್ಯೂಸ್ ಮೀ, ಅಣ್ಣ ತುಂಬಾ ಜಾಲಿ ಟೈಪು, ಅವನಿರೋ ಜಾಗ ಯಾವಾಗ್ಲೂ ಕಿಲ್ಕಿಲ್ಲ ಅಂತಿರುತ್ತೆ. ನಮ್ ಚಾರುನು ಹಾಗೇನೆ, ಇಬ್ಬರದು ಸರಿಯಾದ ಜೋಡಿ ಅಲ್ವಾ? ಅಣ್ಣನ ಫೋನು. ಹಲೋ ಹಲೋ, ನಾನ್ ತುಳಸಿ ಮಾತಾಡ್ತಿರೋದು. ಹೇಳಿ ತುಳಸಿ, ನಾನು ಲಾವಣ್ಯ ಮಾತಾಡ್ತಿರೋದು. ರಂಜಿತ್ ಅವರಿದ್ದಾರಾ? ಅಣ್ಣ ಒಂದು ಮುಖ್ಯವಾದ ಕೆಲಸದಲ್ಲಿದ್ದಾರೆ. ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಿತ್ತು, ಫೋನ್ ಕೊಡ್ತೀರಾ? ಇಲ್ಲ, ಅವ್ರು ಇವಾಗ ಬ್ಯುಸಿ ಆಗಿದ್ದಾರೆ, ಆಮೇಲೆ ಮಾಡ್ತೀರಾ ಪ್ಲೀಸ್? ಏನಾಯ್ತೆ, ಮಾತಾಡಿದ್ಯಾ? ಅವ್ರ ಹತ್ರ ಮಾತಾಡ್ಲಿಲ್ಲ, ಲಾವಣ್ಯನ ಜೊತೆ ಮಾತಾಡಿದೆ. ಅವ್ರು ಯಾವ್ದೋ ಮುಖ್ಯವಾದ ಕೆಲ್ಸದಲ್ಲಿದಾರಂತೆ, ಆಮೇಲೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಅಂತಂದ್ರು. ಸರಿ ಬಿಡು, ಯಾವ್ದೋ ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇರ್ಬೋದು, ಇಲ್ಲ ಲಾವಣ್ಯ ಹತ್ರನೇ ಮಾತಾಡ್ತಾ ಇರ್ಬೋದಲ್ವಾ? ಹಾಗಾದ್ರೆ ಯಾಕೆ 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ಬೇಕಿತ್ತು? ಅವ್ರು ಬರೋದಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು. ಅವ್ರು ಹಾಗೆ ಹೇಳಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ಅವ್ರು ನಿಜವಾಗ್ಲೂ ಬರ್ತೀನಿ ಅಂದ್ಬಿಟ್ಟು ಬರಲ್ಲ ಅಂತ ಅಂದ್ಕೊಂಡಿರ್ಲಿಲ್ಲ. ಏಯ್, ಯಾಕೆ ಇಷ್ಟು ಸಣ್ಣ ವಿಷಯ ಕಳ್ತಾ ಇದೀಯಾ? ನನಗೆ ಸಣ್ಣ ವಿಷಯ ಅಲ್ಲ ದೀಪ, ನಾನು ಅವನ್ನ ನೋಡ್ಬೇಕು ಅಂತ ಎಷ್ಟು ಕಾಯ್ತಿದ್ದೆ ಗೊತ್ತಾ? ಇಷ್ಟಕ್ಕೆ ಯಾಕೆ ಕಣ್ಣು ಕೆಂಪು ಮಾಡ್ಕೊಂತ ಇದೀಯಾ? ಏನೋ ಇಂಪಾರ್ಟೆಂಟ್ ಕೆಲಸ ಇರ್ಬೋದಲ್ವಾ, ಅದಕ್ಕೆ ಅವ್ರು ಬರಕ್ಕಾಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಯಾಕೆ ಇಷ್ಟು ಎಮೋಷನಲ್ ಆಗ್ತಿದೀಯಾ? ಮೊದಲೇ ನೀನು ಸೆನ್ಸಿಟಿವ್. ಅದಕ್ಕಲ್ಲ ದೀಪ, ನಾನು ಮೊದಲಿಂದನೂ ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಹಾಗೆ ಆಸೆ ಪಟ್ಟಿದ್ದು ನನಗೆ ಸಿಗಲ್ಲ ಅಂತಲೂ ಗೊತ್ತು, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಯಾಕೆಂದ್ರೆ ಮೊದಲಿಂದನೂ ನಾನು ಅನ್ಲಕ್ಕಿನೇ. ಆದರೆ ಅದೇನೂ ಗೊತ್ತಿಲ್ಲ, ರಂಜಿತ್ ಅವ್ರ ವಿಷಯದಲ್ಲಿ ನಾನು ತುಂಬ ಆಸೆ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೇನೆ. ಏಯ್, ಯಾಕೆ ಲೂಸ್ ಥರ ಆಡ್ತೀಯಾ? ಯಾವತ್ತಿದ್ರು ರಂಜಿತ್ ಸರ್ ನಿನಗೇನೆ, ಧೈರ್ಯವಾಗಿರು. ತಗೊಳ್ಳಿ 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 ಸರ್, ಬಿಲ್ ಕೊಡಿ. ತಿನ್ನೋದ್ರಲ್ಲಿ ಸ್ಲೋ ಇದ್ದೀರಾ, ಬಿಲ್ ಕೊಡೋದ್ರಲ್ಲಿ ಫಾಸ್ಟ್ ಯಾಕೆ? ಎಲ್ಲೋದ್ರು ನಮ್ಮ ಅಣ್ಣನೇ ಬಿಲ್ ಪೇ ಮಾಡೋದು. ನೀನ್ ತಗೋಣ, ಬಿಲ್ ಪೇ ಮಾಡು. ಚಾರು ಬಿಡ್ಬೇಡ, ಇವರು ನಮ್ಮನೆ ಅಳಿಯ, ಬಿಲ್ ನೀನೇ ಪೇ ಮಾಡ್ಬಿಡು. ಚಾರು ಕೊಡು. ಪರವಾಗಿಲ್ಲ ಅಳಿಯ ಸರ್, ನಾನೇ ಪೇ ಮಾಡ್ತೀನಿ.
ನಿತೀಶ್ ಹತ್ರನೇ ಥಿಯೇಟರ್ ಇದೆ, ಒಳ್ಳೆ ಇಂಗ್ಲಿಷ್ ಮೂವಿ ಹಾಕಿದ್ದಾರೆ, ಹೋಗೋಣವಾ? ಹ್ಞೂ, ಮನೇಲಿದ್ರೆ ಸುಮ್ಮನೆ ಬೋರ್ ಅಲ್ವಾ, ಹೋಗೋಣ. ಹೋಗೋಣವಾ? ಇಲ್ಲ ಚಾರು, ನನ್ನಿಂದ ಬರೋದಕ್ಕಾಗೋದಿಲ್ಲ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನನಗೋಸ್ಕರ ಇಬ್ಬರು ಫ್ರೆಂಡ್ಸು ವೈಟ್ ಮಾಡ್ತಾ ಇದ್ದಾರೆ, ನಾನೋಗಿ ಅವ್ರು ನೋಡಲೇಬೇಕು. ಅಣ್ಣ, ಏನಣ್ಣ ಇದು, ಅದಕ್ಕೆ ಅಷ್ಟೊಂದು ಆಸೆ ಪಟ್ಟು ಕೇಳ್ತಾ ಇದ್ದಾರೆ, ಬರೋಕ್ಕಾಗಲ್ಲ ಅಂತೀಯಲ್ಲ. ಪರವಾಗಿಲ್ಲ ಲಾವಣ್ಯ, ಇವರು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಅದೇ ದೊಡ್ಡ ವಿಷಯ. ನೀವು ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಚಾರು, ನಾನು ಬರ್ತೀನಿ. ಅಣ್ಣ ಬಾಯ್. ಓಕೆ ಬಾಯ್. ಮತ್ತು ಏನಪ್ಪ ಹೇಳ್ತಿದ್ಯಾ, ಸುಜಾತ ನಿಜವಾಗೂ ಹಾಗೆ ಹೇಳಿದ್ರ? ಹೌದಮ್ಮ, ಸುಜಾತ ಅವರೇ ಹೇಳಿದ್ದು. ಅವಳ ಮೇಲೆ ತುಂಬಾ ಕಾಳಜಿ ಇಟ್ಟು ಈ ಮಾತು ಹೇಳಿದ್ರು, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಇದರಲ್ಲಿ ಯೋಚನೆ ಮಾಡಕ್ಕೆ ಏನಪ್ಪ ಇದೆ, ರಂಜಿತ್ಗೆ ತುಳಸಿ ಮೇಲೆ ಮನ್ಸಾಗಿ ಹೆಣ್ಣು ಕೆಳಗ್ ಬಂದಿದ್ದ ತಾನೆ, ಆಗಿದ್ದ ಸ್ಥಿತಿಲಿ ನಮ್ಗೆ ಅದನ್ನ ಒಪ್ಕೊಳಕ್ ಆಗ್ಲಿಲ್ಲ. ಈಗೇನಪ್ಪ ತೊಂದ್ರೆ, ಎಲ್ಲ ಸಮಸ್ಯೆನೂ ಮುಗೀತಲ್ಲ, ಇದನ್ನ ಅವ್ರ ಮನೆಗೆ ಹೋಗಿ ದೊಡ್ಡವ್ರ ಹತ್ರ ಮಾತಾಡೋದು ತಾನೆ. ಮತ್ತು ಇನ್ನು ಏನಪ್ಪ ಯೋಚನೆ ಮಾಡ್ತಿದ್ಯಾ? ಅದು ಹಾಗಲ್ಲಮ್ಮ, ತುಳಸಿ ಇಷ್ಟಪಟ್ಟಾಗೆ ಈಗ ತಾನೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ. ಓದೋದೆ ಅವಳ ಗುರಿ ಅನ್ನೋದು ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತಿದೆ. ರಂಜಿತ್ ಒಳ್ಳೆ ಹುಡುಗ, ಒಳ್ಳೆ ಕೆಲಸದಲ್ಲಿದ್ದಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ. ಅವ್ರ ಮನೇಲಿ ಅವನಿಗೋಸ್ಕರ ಹೆಣ್ಣು ನೋಡ್ತಾ ಇರ್ಬೋದಲ್ವಾ, ಅವ್ರು ಅಲ್ಲಿವರೆಗೂ ಕಾಯ್ತಾರ? ಅದು ಅಲ್ಲದೆ ಇವಾಗ ನಾವು ಹೋಗಿ ಅವಳು ಓದ್ ಮುಗಿಯವರೆಗೂ ಕಾಯಿರಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ ಹೇಳು. ಅದ್ರಲ್ಲಿ ಏನೋ ತೊಂದ್ರೆ, ಆರು ತಿಂಗಳು ಒಂದು ವರ್ಷನೋ ಕಳೀಲಿ ಬಿಡು, ಮದುವೆ ಬೇಕಾದ್ರೆ ಆಮೇಲೆ ಇಟ್ಕೊಂಡ್ರೆ ಆಯ್ತು. ಆದ್ರೆ ರಂಜಿತ್ನೇ ಮದುಮಗ ಅಂತ ಮಾತಾಡ್ ಮುಗಿಸ್ಬೋದಲ್ವಾ? ತುಳಸಿ ಕಲಿಯೋದು ಕಲಿತಾ ಇರ್ಲಿ, ಕಾಲೇಜ್ಗೂ ಹೋಗ್ತಾ ಇರ್ಲಿ ಬಿಡು. ಸರಿ, ಹಾಗೆ ಮಾಡೋಣ. ಆದ್ರೆ ಒಂದು ವಿಷಯ, ತುಳಸಿಗೆ ಈ ವಿಚಾರ ಗೊತ್ತಾಗೋದ್ ಬೇಡ, ಎಲ್ಲ ಒಳ್ಳೇದಾಗ್ಲಿ, ಆಮೇಲೆ ನೋಡೋಣ. ಮುತ್ತು, ನೀನೇನು ಯೋಚನೆ ಮಾಡ್ಬೇಡಪ್ಪ, ಎಲ್ಲ ಒಳ್ಳೇದೇ ಆಗುತ್ತೆ. ತುಳಸಿಗೂ ರಂಜಿತ್ಗೂ ಮದ್ವೆ ಅಂತ ಆ ದೇವ್ರೆ ತೀರ್ಮಾನ ಮಾಡಿದ್ದಾಯ್ತು, ಅದನ್ನ ಯಾರಿಂದ್ಲೂ ಬದ್ಲಾಯಿಸಕ್ ಆಗಲ್ಲ. ಹ ನೋಡು, ನೀನೇನು ಯೋಚನೆ ಮಾಡ್ಬೇಡ. ಹ